ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಂಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪತ್ಕಾಲಗಳು ದುರ್ಘಟನೆಗಳು ಯಾರಿಗೂ ಹೇಳಿ ಕೇಳಿ ಬರೋದಿಲ್ಲ ಅಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿರಬಹುದು ಅಥವಾ ಮೂರ್ಛೆ ಬಂದು ಬೀಳೋದಾಗಿರಬಹುದು ಅಥವಾ ಫಿಟ್ಸ್ ಬರೋದಾಗಿರ್ಬೋದು ಮೂಗಿನಲ್ಲಿ ರಕ್ತ ಬ ಬರೋದಾಗಿರಬಹುದು ಈಗಿ ಈ ರೀತಿಯಾಗಿರ್ತಕ್ಕಂತಹ ಘಟನೆಗಳು ನಡೆದಾಗ ನಾವು ಪ್ರಥಮ ಚಿಕಿತ್ಸೆ ಕೊಟ್ಟಾಗ ಅದು ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಸೊ ಪ್ರಥಮ ಚಿಕಿತ್ಸೆ ಅಂದ್ರೇನು ಪ್ರಥಮ ಚಿಕಿತ್ಸೆ ಯಾವ ರೀತಿಯಾಗಿ ಕೊಡಬೇಕು ಅದರ ಅನುಕೂಲಕತೆಗಳೇನು ಇದೆಲ್ಲದರ ಬಗ್ಗೆ ನಮಗೆ ವಿವರವಾಗಿ ತಿಳಿಸ್ಕೊಡೋದಕ್ಕೆ ಕಲಬುರಗಿ ನಗರದ ಖ್ಯಾತ ವೈದ್ಯರು ಹಾಗೂ ಬಡವರ ವೈದ್ಯರೆಂದೇ ಖ್ಯಾತಿ ಪಡೆದಿರತಕ್ಕಂತಹ ಡಾಕ್ಟರ್ ರಾವ್ ಮಲ್ಲೆ ಅವರು ನಮ್ಮೊಂದಿಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಪ್ರಥಮ ಚಿಕಿತ್ಸೆ ಅಂದರೆ ಏನು ಫಸ್ಟ್ ಏಡ್ ಇದರ ಅನುಕೂಲಗಳತೆ ಏನು ಸರ್ ಪ್ರಥಮ ಚಿಕಿತ್ಸೆ ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಪಘಾತಕ್ಕೀಡಾದಾಗ ಇಲ್ಲವೇ ರೋಗಕ್ಕೊಳಗಾದಾಗ ಹತ್ತಿರದಲ್ಲಿದ್ದವರು ಮಾಡುವ ಒಂದು ಸಹಾಯ ಅಥವಾ ಚಿಕಿತ್ಸೆಗೆ ಪ್ರಥಮ ಸಹಾಯ ಅಂತ ಹೇಳ್ತೀವಿ ಇಲ್ಲಿ ಅವ್ರದ್ದು ಏನು ಯಾರು ಬೇಕಾದವರು ಮಾಡ್ಬೋದು ಹತ್ತಿರದಲ್ಲಿದ್ದವರು ಮಾಡ್ತಕ್ಕಂಥದ್ದು ಒಂದು ಚಿಕಿತ್ಸೆ ಇದು ಬೇರೆ ಎಲ್ಲಿಂದೋ ಬಂದು ಅಲ್ಲ ಅದಕ್ಕೆ ನಾವೇನು ಆರ್ಡಿನರಿ ಮ್ಯಾನ್ ಡೂಯಿಂಗ್ ಎನ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ ಈಸ್ ಎ ಫಸ್ಟ್ ಏಡ್ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ ಜೀವ ಉಳಿಸ್ತಕ್ಕಂಥ ಒಂದು ಕಾರ್ಯ ಮಾಡ್ತಾನಲ್ಲ ಅದಕ್ಕೆ ನಾವು ಈ ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೀವಿ ಸರ್ ಈ ಪ್ರಥಮ ಚಿಕಿತ್ಸೆ ಮಾಡಿದಾಗ ಯಾವುದೇ ಒಂದು ಸಂದರ್ಭದಲ್ಲಿ ಅದರಿಂದ ಆಗ್ತಕ್ಕಂತಹ ಲಾಭ ಏನು ಸರ್ ಈಗ ಇಮಿಡಿಯೇಟ್ ಒಂದು ವೇಳೆ ಉಸಿರಾಟ ಅಂದ್ರೆ ನಾವು ಉಸಿರಾಟ ಪ್ರಾರಂಭ ಮಾಡಿದ್ರೆ ನಾವು ಜೀವನ ಉಳಿದು ಹೋಗ್ಬಿಡ್ತು ಅಲ್ಲಿ ಅಂದರೆ ಲಾಭ ಅಂದರೆ ಜೀವ ಉಳಿಸ್ತಕ್ಕಂಥದ್ದು ಇದಕ್ಕೆ ನಮಗೆ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಫಸ್ಟ್ ಏಡ್ ಅಂತ ಹೇಳ್ತೀವಿ ಏನಿದ್ರ ಉದ್ದೇಶಗಳು ಏನು ಅಂತಂದರೆ ಜೀವನವನ್ನು ರಕ್ಷಿಸುವುದು ಆಮೇಲೆ ಯಾವ ಗಾಯ ಅಥವಾ ಏನಾದರೂ ಆಗಿದ್ದರೂ ಬೇಗನೆ ವಾಸಿ ಆಗುವಂತೆ ಮಾಡುವುದು ಮುಂದೆ ಉಂಟಾಗುವ ತೊಡಕುಗಳನ್ನು ತಡೆಯುವುದು ಇದರ ಈ ಉದ್ದೇಶಗಳನ್ನ ಒಳಗೊಂಡಂತೆ ನಾವು ಈ ಪ್ರಥಮ ಚಿಕಿತ್ಸೆಯನ್ನು ಮಾಡ್ತೀವಿ ಪ್ರಥಮ ಚಿಕಿತ್ಸೆಯಲ್ಲಿ ನಾವು ಮೊದಲನೇ ಬಾರಿ ಮೊದಲನೇದಾಗಿ ನೋಡೋದಾದ್ರೆ ಈ ಗಾಯಗಳು ಮನೆಯಲ್ಲಿ ಮಕ್ಕಳು ಹಿಡ್ಕೊಂಡು ಹಿರಿಯರವರೆಗೂ ಸಣ್ಣ ಪುಟ್ಟ ಗಾಯಗಳಾಗುತ್ತಾ ಇರುತ್ತೆ ಸರ್ ಆಟ ಆಡುವಾಗಲಿ ಕೆಲಸ ಮಾಡುವಾಗಲಿ ಈ ತರ ಗಾಯಗಳಾದಾಗ ಯಾವ ರೀತಿಯಾದಂತಹ ಪ್ರಥಮ ಚಿಕಿತ್ಸೆ ಕೊಡಬೇಕು ಮತ್ತೆ ಗಾಯಗಳು ಅಂದ್ರೆ ಏನು ಸರ್ ಯಾಕಂದ್ರೆ ಮೊದಲು ಗಾಯ ಆದರೆ ಏನಂತ ನಿಮ್ಗೆ ಗೊತ್ತಿರಬೇಕು ಅಂದ್ರೆ ನಮ್ಮ ಚರ್ಮ ಅಖಂಡವಾಗಿದೆ ಇದರಲ್ಲಿ ಏನಾದರೂ ಭಿನ್ನತೆ ಕಂಡು ಬಂತಂದ್ರೆ ಅದಕ್ಕೆ ನಾವು ಗಾಯ ಅಂತ ಹೇಳ್ತೀವಿ ಗಾಯದಲ್ಲಿ ನಾಲ್ಕು ಪ್ರಕಾರಗಳಿವೆ ಶೀಳು ಗಾಯ ಒಂದು ಅಂದ್ರೆ ಹರಿತವಾದ ಆಯುಧಗಳಿಂದ ಉಂಟಾದ ಗಾಯಕ್ಕೆ ಶೀಳು ಗಾಯ ಅಂತೀವಿ ಈ ಗಾಯದಲ್ಲಿ ಕೀವ್ ಆಗೋದಿಲ್ಲ ರಕ್ತಸ್ರಾವ ಆಗ್ತಿರ್ತದೆ ಅವಾಗ ನಾವು ಏನು ಮಾಡ್ಬೇಕಂದ್ರೆ ಪ್ರಥಮ ಚಿಕಿತ್ಸೆಯಲ್ಲಿ ರಕ್ತಸ್ರಾವ ಆಗದಂತೆ ನೋಡಿಕೊಳ್ಳಬೇಕು ಅದಕ್ಕಾಗಿ ಒಮ್ಮೆ ಮೇಲೆ ಸ್ನದಿತ್ತಂದ್ರೆ ಹೆಬ್ಬಟ್ಟು ಅದಕ್ಕ ಜಾಸ್ತಿ ಇರ್ತದೆ ಮೂರು ಬಟ್ಟು ನಾಲ್ಕು ಬಟ್ಟು ಅದಕ್ಕ ಜಾಸ್ತಿ ಇರ್ತದೆ ನಮ್ಮ ಕೈಯಿಂದ ಒತ್ತಡವನ್ನು ಉಂಟು ಮಾಡಬೇಕು ಒತ್ತಡ ಉಂಟು ಮಾಡಿದರೆ ಅದು ಬ್ಲಡ್ ಸ್ಟಾಪ್ ಆಗಿಬಿಡ್ತದೆ ನಿಮ್ಮ ದೇಹದಲ್ಲಿ ರಕ್ತ ಉಳಿದುಬಿಡ್ತದೆ ಒಂದು ವೇಳೆ ಇನ್ನೊಂದು ಸ್ವಲ್ಪ ರಕ್ತ ಜಾಸ್ತಿ ಆಗ್ತಿತ್ತು ಅಂದರೆ ಅದು ಏನು ಮಾಡಬೇಕು ಯಾವ ಗಾಯ ಆಗಿದೆ ಅದು ಸ್ವಲ್ಪ ಹೃದಯದಕ್ಕಿಂತ ಸ್ವಲ್ಪ ಎತ್ತರ ಸ್ಥಾನದಲ್ಲಿ ಒಯ್ಯಬೇಕು ಆವಾಗ ಆಟೋಮೆಟಿಕ್ಲಿ ಬ್ಲಡ್ ಸ್ಟಾಪ್ ಆಗ್ತದೆ ಈ ಒತ್ತಡ ಏಳು ನಿಮಿಷದವರೆಗೆ ಇಡಬೇಕು ಯಾಕಂದರೆ ನಮ್ಮ ಬ್ಲೀಡಿಂಗ್ ಟೈಮ್ ಏನಿದೆ ಸೆವೆನ್ ಮಿನಿಟ್ಸ್ ಇದೆ ಅಲ್ಲಿವರೆಗೆ ನಾವು ಒತ್ತಡವನ್ನು ಉಂಟು ಮಾಡಿದ್ವಿ ಅಂದರೆ ಅದು ಬೇಗನೆ ವಾಸಿ ಆಗ್ತದೆ ಇದಕ್ಕೇನು ಮುಂದೆ ಏನೋ ಅಂಥ ವಿಚಾರ ಇದು ಬೇಕಾಗಿಲ್ಲ ಒಂದು ಪಟ್ಟಿ ಗಿಟ್ಟಿ ಕಟ್ಬೋದು ಎರಡನೇ ಅದು ತರಚು ಗಾಯ ಅಂತ ಎಲ್ಲಿಯಾದರೂ ಬಿದ್ದುಬಿಡ್ತಾರೆ ಸ್ಕೂಟ್ರ್ ಮೇಲೊಂದು ಹಾಗಾದಾಗ ಇದ್ದಾಗ ಹುಡುಗರೆಲ್ಲ ಬೀಳ್ತಾವಲ್ಲ ಈ ತರಚು ಗಾಯ ಈ ತರಚು ಗಾಯದಲ್ಲಿ ಆಗ್ತದೆ ಕೀಮ ಆಗದ ಹಾಗೆ ಪ್ರಥಮ ಚಿಕಿತ್ಸೆ ಮಾಡಬೇಕು ನಾವು ರಕ್ತಸ್ರಾವ ಹೆಚ್ಚಿಗೆ ಆಗೋದಿಲ್ಲ ಇಲ್ಲಿ ಕೀವ್ ಆಗೋದು ಮುಖ್ಯ ಅದಕ್ಕೆ ನಾವು ಏನು ಮಾಡಬೇಕು ಚೆನ್ನಾಗಿ ತೊಳೆಯಬೇಕು ಆ ಗಾಯವನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅಂದರೆ ಅದು ಮುಂದೆ ಕೀವ್ ಆಗೋದಿಲ್ಲ ಕ್ಯೂವ್ ಆಗಲಿಲ್ಲ ಅಂದರೆ ಏನಾಗ್ತದೆ ಅವರು ಬೇಗನೆ ಆರಾಮಾಗ್ತದೆ ಇನ್ನು ಮೂರನೇದು ಗಾಯ ಅಂತ ಮೂಕುಗಾಯ ಅಂತಂದರೆ ಅಂತಂದ್ರೆ ಯಾರಾದರೂ ಭಾರವಾದ ವಸ್ತುವಿನದು ಏಟು ಬಿತ್ತಂದ್ರೆ ಒಂದು ಕಲ್ಲಿನ ಏಟು ಕಟ್ಟಿಗೆ ಏಟು ಅಥವಾ ಯಾರಾದರೂ ಹೊಡೆದ್ರು ಅಥವಾ ಗುದ್ದಿದ್ರು ಒದ್ದರು ಇಂಥವೆಲ್ಲ ಆಗ್ತಾವಲ್ಲ ಅವಾಗೇನಾಗ್ತದೆ ಆ ಭಾಗ ಉಬ್ಬುತ್ತದೆ ಆ ಉಬ್ಬಿದಾಗ ಏನಾಗ್ತದೆ ನೋವು ಹೆಚ್ಚಾಗ್ತದೆ ಈ ಉಬ್ಬದ ಹಾಗೆ ನಾವು ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅವಾಗ ಏನು ಮಾಡ್ಬೇಕಂದ್ರೆ ಕೇವಲ ಒಂದು ತಣ್ಣೀರಿನ ಬಟ್ಟಿ ಎಲ್ಲಿ ಹೊಡೆದಿರ್ತಾರೆ ಅದ್ರ ಮೇಲೆ ಅಲ್ಲಿ ಇಟ್ವಿ ಅಂತಂದ್ರೆ ಅದು ಉಬ್ಬಕ್ಕೆ ಕಡಿಮೆ ಆಗ್ತದೆ ಉಬ್ಬಕ್ಕೆ ಕಡಿಮೆ ಆಯ್ತಂದ್ರೆ ಅದು ನೋವು ಕಡಿಮೆ ಆಗ್ತದೆ ಆರಾಮಾಗಿರ್ತಾರೆ ಈ ಥರ ಅಲ್ಲಿಂದ ಇನ್ನೊಂದು ಕೊನೆಯದಾಗಿ ಚುಚ್ಚು ಗಾಯ ಅಂತ ಯಾವುದಾದ್ರೂ ಒಂದು ವಸ್ತು ನಮ್ಮ ದೇಹದಲ್ಲಿ ಚುಚ್ಚು ಬಿಡ್ತಂದ್ರೆ ಕೈಗೆ ಕಾಲಿಗೆ ಮುಳ್ಳುಗಳಂತ ಚುಚ್ಚದಾಗ ಏನಂತ ಪ್ರಾಬ್ಲಮ್ ಆಗಂಗಿಲ್ಲ ಚಾಕು ಅಥವಾ ಬೇರೆ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಒಂದು ವೇಳೆ ಹೊಟ್ಟೆಯಲ್ಲಿ ಎದೆಯಲ್ಲಿ ಇಂಥಲ್ಲಿ ಚುಚ್ಚಿದ್ವು ಅಂತಂದ್ರೆ ಅವಾಗ ನಾವು ಏನು ಮಾಡಬೇಕು ಅಂದರೆ ಎಲ್ಲರೂ ಏನು ಮಾಡ್ತಾರೆ ಒಮ್ಮೆ ಮೇಲೆಗೆ ಆ ಚುಚ್ಚಿದಂಥ ವಸ್ತುವನ್ನು ತೆಗಿತಾರೆ ಇದು ತೆಗಿಬಾರ್ದು ಆ ಚುಚ್ಚಿದ ವಸ್ತು ಅಲ್ಲೇ ಇಟ್ಟು ಅದೇ ರೀತಿಯಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಚುಚ್ಚಿದಂಥ ವ್ಯಕ್ತಿ ತನ್ನ ವಸ್ತುವನ್ನು ತಾನು ತೆಗೆದುಕೊಂಡು ಹೋಗ್ತಾನೆ ಅಥವಾ ಪ್ರಾಣಿಗಳು ಒಂದು ವೇಳೆ ಗೋರ್ ಅಂತ ನಾವು ಅಂತೀವಿ ಹಿಂಗೆ ಹೊಡಿತಾವೆಗಳು ಕೊಂಬಿನಿಂದ ಹೊಡೆದಾಗ ಅವಾಗ ನಾವು ಅದಕ್ಕೆ ಆ ಕೊಂಬಲ್ಲೇ ಇಟ್ಕೊಂಡು ನಾವು ಮಾಡ್ಲಿಕ್ಕೆ ಆಗಲ್ಲ ಅವಾಗ ಹೋಗಿಬಿಟ್ಟಿರ್ತದೆ ಅಂಥ ಸಮಯದಲ್ಲಿ ಚುಚ್ಚಿದ ವಸ್ತು ಒಂದು ವೇಳೆ ಅಲ್ಲಿಂದ ತೆಗೆಯಲ್ಪಟ್ಟಿದ್ದರೆ ಆ ಭಾಗ ಒಣಗದ ಹಾಗೆ ಮಾಡಬೇಕು ಅಂದರೆ ಮತ್ತೆ ತಣ್ಣೀರಿನ ಪಟ್ಟಿಯನ್ನು ಕಟ್ಟಿ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು ಈ ರೀತಿಯಾಗಿ ಗಾಯದ ಚಿಕಿತ್ಸೆ ಮಾಡಿದರೆ ಗಾಯಗಳು ಬೇಗನೆ ಮಾಡ್ತವೆ ನೋ ಕಾಂಪ್ಲಿಕೇಶನ್ಸ್ ಕೀವು ಆಗೋದು ತರಚು ಗಾಯದಲ್ಲಿ ಮಾತ್ರ ಆಗ್ತದೆ ಬೇರೆ ಗಾಯಗಳಲ್ಲಿ ತರಚು ಏನೂ ಆಗೋದಿಲ್ಲ ಅದ್ರ ಸಲುವಾಗಿ ಅಲ್ಲಿ ಚೆನ್ನಾಗಿ ತೊಳೆದ್ವಿ ಅಂದ್ರೆ ಮುಗಿದ ಹೋಯ್ತು ಸರ್ ಅಂದ್ರೆ ಈಗ ನಾವು ಆ ಗಾಯ ಆದಾಗ ಪ್ರಥಮ ಚಿಕಿತ್ಸೆ ಕೊಟ್ರೆ ಅದನ್ನು ಕೇವಾಗಿ ಮುಂದಿನ ಹಂತಕ್ಕೆ ಹೋಗದೆ ಹೋಗದೆ ಹಾಗೆ ಇದು ತಡೆ ಹಿಡಿಯುತ್ತೆ ಬಹಳ ಅದ್ಭುತವಾದಂತಹ ವಿಷಯ ಇಲ್ಲಿ ರಕ್ತ ಕಡಿಮೆ ರಕ್ತ ಹೋಗೋದಿಲ್ಲ ನಮ್ಮ ದೇಹದಲ್ಲಿ ಉಳಿದು ಬಿಡ್ತದೆ ಇಲ್ಲಿ ಕೇವ್ ಆಗೋದಿಲ್ಲ ಇಲ್ಲಿ ನೋವು ಆಗೋದಿಲ್ಲ ಆಮೇಲೆ ಮುಂದೆ ಇದ್ರದ್ದು ಚುಚ್ಚಿದಾಗ ಅದರ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಐದು ರೀತಿಯಾಗಿ ಇದು ಸಹಾಯ ಆಗ್ತದೆ ಸರ್ ಈ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಬಿಸಿಲಿನ ಜಳಕ್ಕೆ ಮಕ್ಕಳಲ್ಲಿ ಅಥವಾ ಹಿರಿಯರಲ್ಲಿ ಈ ಮೂಗ್ ರಕ್ತ ಬರುತ್ತಾ ಇರುತ್ತೆ ಆಮೇಲೆ ಕೆಲವು ಅವಘಡಗಳಾದಾಗ ಅಥವಾ ಅಪಘಾತಗಳಾದಾಗ ಕಿವಿಯಲ್ಲಿ ಬಾಯಿಯಲ್ಲಿ ಕೂಡ ರಕ್ತ ಬರ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರಥಮ ಚಿಕಿತ್ಸೆ ಕೊಡಬೇಕು ಸರ್ ಇದು ಬಹಳ ಒಂದು ಸರಳವಾದ ಚಿಕಿತ್ಸೆ ಆದ್ರೆ ಜನರು ಬಹಳ ತಪ್ಪನ್ನು ಮಾಡ್ತಾರೆ ಇದರಲ್ಲಿ ಯಾಕಂದ್ರೆ ಮೂಗಿನಲ್ಲಿ ರಕ್ತಸ್ರಾವ ಆದಾಗ ನಾವು ರೋಗಿಯನ್ನು ಮಲಗಿಸಬಾರದು ಓಕೆ ಯಾಕಂದ್ರೆ ಮಲಗಿಸಿದಾಗ ಏನಾಗಿಬಿಡ್ತದೆ ಮೂಗು ಎಲ್ಲಕ್ಕಿಂತ ಎತ್ತರ ಬಂದ್ಬಿಡ್ತದೆ ಆ ರಕ್ತ ಹೊರಗಡೆ ಬರೋದಿಲ್ಲ ಯಾಕಂದ್ರೆ ಗ್ರಾವಿಟಿನಿಂದ ರಕ್ತ ಬರ್ತಿರ್ತದೆ ಅದು ಬರೋದಿಲ್ಲ ಅದು ಅದು ಗಂಟ್ಲಲ್ಲಿ ಹೋಗ್ತದೆ ಆ ಗಂಟ್ಲಲ್ಲಿ ಹೋದಾಗ ಆ ವ್ಯಕ್ತಿ ಗಂಟ್ಲಲ್ಲಿ ಆದಾಗ ಅದು ಉಗುಳ್ಬೇಕು ಇಲ್ಲ ನುಂಗಬೇಕು ಒಂದು ಸಪೋಸ್ ಅನ್ಕಾನ್ಶಿಯಸ್ ಇದ್ದ ಅವನು ಅಂತಂದ್ರೆ ಅವನು ಆಗಲ್ಲ ಅವಾಗ ಏನಾಗ್ತದೆ ಯಾವುದೇ ವ್ಯಕ್ತಿ ಅನ್ಕಾನ್ಶಿಯಸ್ ಇದ್ದಾಗ ನಮ್ಮ ಒಂದು ಅನ್ನನಾಳವನ್ನು ಮುಚ್ಚಲ್ಪಡ್ತದೆ ಶ್ವಾಸನಾಳ ಒಂದೇ ಚಾಲು ಇರ್ತದೆ ಈ ರಕ್ತ ಶ್ವಾಸನದ ಒಳಗೆ ಹೋಗಲಿ ಶುರು ಮಾಡ್ತದೆ ಶ್ವಾಸನಾಳ ಹೋದಾಗ ಅವನಿಗೆ ಗುರು ಗುರು ಸೌಂಡ್ ಬರ್ತದೆ ಆಮೇಲೆ ಅನ್ನೆಸರ್ಲಿ ವಿ ವಿಲ್ ಲೂಸ್ ಇಸ್ ಲೈಫ್ ಯಾಕಂದರೆ ತಪ್ಪು ಮಾಡಿದ ಸಲಾಗಿ ಅವನ ಜೀವನ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಬರ್ತದೆ ಈಗ ಮೂಗಿನಲ್ಲಿ ರಕ್ತ ಬಂತು ಅಂದರೆ ಅಂಗತಾಗಿ ಮಲಗಿಸಬಾರ್ದು ಅಂಗತಾಗಿ ಮಲಗಿಸಿದ್ರೆ ಏನಾಗ್ತದೆ ಮೂಗು ಎಲ್ಲಕ್ಕೂ ಎತ್ತರ ಬರ್ತದೆ ರಕ್ತ ಹೊರಗಡೆ ಬರೋದಿಲ್ಲ ಈ ರಕ್ತ ಏನಾಗ್ತದೆ ತೆಳಗಡೆ ಹೋಗ್ತದೆ ಗಂಟಲಲ್ಲಿ ಹೋಗ್ತದೆ ಗಂಟಲಲ್ಲಿ ಹೋಯ್ತು ಅಂತಂದರೆ ಏನಾಗ್ತದೆ ಅವನಿಗೆ ಶ್ವಾಸನಾಳ ಬಂದಾಗಿ ಸಲಾಗಿ ಅನ್ಕಾನ್ಷಿಯಸ್ ಇದ್ದಂದ್ರೆ ಅನ್ನನಾಳ ಬಂದಾಗಿರ್ತದೆ ಎಲ್ಲ ಶ್ವಾಸನಾಳ ಒಳಗೆ ರಕ್ತ ಹೋಗ್ತದೆ ಆ ಹೋದಾಗ ಅವನ ಜೀವ ಹೋಗಿಬಿಡ್ತದೆ ಅನ್ನೆಸರ್ಲಿ ವೆ ಆರ್ ಅಂದರೆ ಕಿಲ್ಲಿಂಗ್ ದ ಪರ್ಸನ್ ಅದ್ರ ಸಲಾಗಿ ದಯಮಾಡಿ ಯಾರೋ ಏನದ ರಕ್ತಸ್ರಾವ ಆದವನಿಗೆ ಅಂಗಾತಾಗಿ ಮಲಗಿಸಬಾರ್ದು ಅದರ ಬದಲಾಗಿ ಅವನಿಗೆ ಸ್ಟೂಪಿಂಗ್ ಫಾರ್ವರ್ಡ್ ಪೊಸಿಷನ್ನಲ್ಲಿ ಮುಂದಕ್ಕೆ ಬಾಗಿ ಕೂಡಿಸಬೇಕು ಮುಂದಕ್ಕೆ ಬಾಗಿ ಕೂಡಿಸಂದರೆ ಈ ಥರ ಕೂಡಿಸ್ಬೇಕು ಈ ಕೂಡಿಸ್ಬೇಕಾದ್ರೆ ಸಹ ನಾವು ಏನು ಹೇಳ್ತೀವಿ ಅಂದ್ರೆ ತಲೆ ಮೇಲೆ ನೀರು ಹೊಡಿರಿ ಅಂತ ತಲೆ ಮೇಲೆ ನೀರು ಹೊಡೆದಾಗ ಏನಾಗ್ತದೆ ಅವನು ಶರ್ಟ್ ಮೇಲೆ ಬೀಳ್ತದೆ ಪ್ಯಾಂಟ್ ಮೇಲೆ ಬೀಳುತ್ತು ಅವನು ಈ ಥರ ಕೂತ್ಬಿಡ್ತಾನೆ ಸೊ ದಿಸ್ ಇಸ್ ಸಿಂಪಲ್ ವೇ ಇನ್ ಬ್ಲೀಡಿಂಗ್ ಫ್ರಮ್ ದ ನೋಟ್ಸ್ ಇದು ಸಪೋಸ್ ಕಿವಿಯಲ್ಲಿ ರಕ್ತ ಬರ್ತಿತ್ತಂದರೆ ಕಿವಿಯಲ್ಲಿ ರಕ್ತ ಬಂದಾಗ ಬಹಳಷ್ಟು ಇದನ್ನು ಕೆಲವು ಮಂದಿ ಏನು ಮಾಡ್ತಾರೆ ಈ ಥರ ಹತ್ತಿಯನ್ನು ತೆಗೆದುಕೊಳ್ತಾರೆ ಹತ್ತಿ ಇಡ್ತಾರೆ ಅವನ ತಲೆಯನ್ನು ಈ ಥರ ಚೇಂಜ್ ಮಾಡಿಬಿಡ್ತಾರೆ ಆದರೆ ಮೇಲುಗಡೆ ಮಾಡ್ತಾರೆ ಮೇಲುಗಡೆ ಮಾಡೋದರಿಂದ ಏನಾಗ್ತದೆ ಈಗ ಆ ರಕ್ತ ಒಳಗಡೆ ಹೋಗ್ತದೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ ಅದು ಮಿದುಳಿನ ಒಳಗೆ ಪ್ರವೇಶ ಆಯ್ತಂದ್ರೆ ಮಿದುಳಿನಲ್ಲಿ ಒತ್ತಡ ಹೆಚ್ಚಿಗೆ ಉಂಟಾಗ್ತದೆ ಒತ್ತಡ ಹೆಂಚಾಗಿ ಅವನು ಸತ್ತು ಹೋಗಿಬಿಡ್ತಾನೆ ಅದು ಸಲಾಗಿ ಎರಡೂ ಕಿವಿಯಲ್ಲಿ ರಕ್ತಸರಾವಾದಾಗ ನಾವು ಏನೂ ಚಿಕಿತ್ಸೆ ಮಾಡೋದು ಸಾಧ್ಯತೆ ಇಲ್ಲ ಪ್ರಥಮ ಚಿಕಿತ್ಸೆ ಆದರೆ ಒಂದು ಕಿವಿಯಲ್ಲಿ ಆದಾಗ ಮಾತ್ರ ಈ ರೀತಿಯಾಗಿ ಹತ್ತಿಗಳನ್ನು ಇಟ್ಟು ಅದನ್ನು ಬಂದ್ ಮಾಡಬಾರ್ದು ರಕ್ತವನ್ನು ತಡೆಯಬಾರ್ದು ಈ ಕಿವಿಯನ್ನು ಕೆಳಗಡೆ ಮಾಡಬೇಕು ಅಂದರೆ ಎಲ್ಲ ರಕ್ತ ಹೊರಗಡೆ ಹೋಗ್ತದೆ ಒಳಗಡೆ ಏನೂ ಹೋಗೋದಿಲ್ಲ ಅದರ ಬದಲಾಗಿ ನಾವು ಏನು ಮಾಡ್ತೀವಿ ಒಂದು ಬಟ್ಟೆ ಗಿಟ್ಟೆ ತೊಗೋತೀವಿ ಆ ಬಟ್ಟೆಯನ್ನು ಕೆಳಗಡೆ ಇಡ್ತೀವಿ ಈ ಥರ ಅಂದರೆ ಇದು ಒಂದು ವೇಳೆ ರಕ್ತ ಆಯ್ತದ್ರೆ ಮತ್ತೊಂದು ತೆಗಿತೀವಿ ಮತ್ತೊಂದು ಇಡ್ತೀವಿ ಈ ಥರ ಏನದ ನಾವು ಕಿವಿಯಲ್ಲಿ ಆಗ್ತಕ್ಕಂಥ ರಕ್ತಸ್ರಾವ ಮಾಡ್ಬೋದು ಇನ್ನು ಮೂಗಿ ಬಾಯಿಯಲ್ಲಿ ಆದಾಗ ನಾವು ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ಇವರಿಗೆ ನಾವು ಆಸ್ಪತ್ರೆಗೆ ಸಾಗಿಸ್ಬೇಕಾದಾಗ ತ್ರೀ ಕ್ವಾರ್ಟರ್ ಪ್ರೋನ್ ಪೊಸಿಷನ್ ಮೂರು ಮುಕ್ಕಾಲು ಮಲಗುವಿಕೆ ಅಂತ ಹೇಳ್ತೀವಿ ಬೋರಲ್ಲು ಮಲಗುವಿಕೆ ಅಂತ ಇದು ಹೆಂಗೆ ಅಂತಂದ್ರೆ ವೆರಿ ಸಿಂಪಲ್ ಈ ಥರ ಕೈ ಏನು ಮಾಡ್ತೀವಿ ನಾವು ಆಮೇಲೆ ಒಂದು ಭುಜದ ಮೇಲೆ ಕೈ ಇಡ್ತೀವಿ ಆಮೇಲೆ ಏನು ಮಾಡ್ತೀವಿ ಒಂದು ಕಾಲನ್ನು ಎತ್ತಿರ್ತೀವಿ ಇವನಿಗೆ ಟರ್ನ್ ಮಾಡಿಬಿಡ್ತೀವಿ ಈಗ ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ರಿಕವರಿ ಪೊಸಿಷನ್ ಎಲ್ಲರೂ ಈ ಪೊಸಿಷನ್ನಲ್ಲಿ ಒಂದೇಳ ನಾವು ಒಯ್ದು ಅಂದ್ರೆ ಪೇಷೆಂಟಿಗೆ ನಾವು ಓಡಿಸ್ಬೋದು ಬೇರೆ ಪೊಸಿಷನ್ನಲ್ಲಿ ಒಯ್ದು ಅಂತಂದ್ರೆ ಪ್ರಾಬೆಬಲಿ ವು ಮೇ ಲೂಸ್ ದ ಪೇಷಂಟ್ ಸೊ ಆಲ್ ದ ಸೀರಿಯಸ್ ಕೇಸಸ್ ವೆತ್ ದೇರ್ ಇಸ್ ಎ ಬ್ಲೀಡಿಂಗ್ ಫ್ರಮ್ ದ ನೋಸ್ ಬ್ಲೀಡಿಂಗ್ ಫ್ರಮ್ ದ ಇಯರ್ ಬ್ಲೀಡಿಂಗ್ ಫ್ರಮ್ ದ ಮೌತ್ ಅವನಿಗೆ ನಾವು ಈ ಒಂದು ಪೊಸಿಷನಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ಯಾವ ಸೈಡಾದರೂ ಮಾಡ್ಬೋದು ಇದು ಇದಕ್ಕೆ ಮೂರು ಮುಕ್ಕಾಲು ಬೋರಲ್ಲೂ ಮಲಗುವಿಕೆ ಅಥವಾ ರಿಕವರಿ ಪೊಸಿಷನ್ ಅಂತ ಹೇಳ್ತೀವಿ ಈ ಪೊಸಿಷನ್ನಲ್ಲಿ ಅವನಿಗೆ ನಾವು ಮಲಗಿಸ್ಬೇಕು ಆದರೆ ಆಕ್ಸಿಡೆಂಟ್ ಕೇಸ್ನಲ್ಲಿ ಒಂದು ವೇಳೆ ಸಪೋಸ್ ಲಾರಿ ಆಕ್ಸಿಡೆಂಟ್ ಇದು ಆ್ಯಕ್ಸಿಡೆಂಟಲ್ಲಿ ಇಂಥವೆಲ್ಲ ಅಥವಾ ಮಾಲಿಗೆ ಮೇಲಿಂದ ಇಲ್ಲದ ಮೇಲಿಂದ ತೆಳಗಡೆ ಬಿದ್ದಾಗ ಮುಂದೆ ಪೆಟ್ಟಾದಾಗ ಮೂಗಿನಿಂದ ರಕ್ತ ಬರ್ತದೆ ಮಧ್ಯದಲ್ಲಿ ಪೆಟ್ಟಾದಾಗ ಕಿವಿಯಿಂದ ರಕ್ತ ಬರ್ತದೆ ಹಿಂಬದಲ್ಲಿ ಪೆಟ್ಟಾದಾಗ ಬಾಯಿಯಿಂದ ರಕ್ತ ಬರ್ತದೆ ದೀಸ್ ಆರ್ ದ ಥಿಂಗ್ಸ್ ವೆರಿ ವೆರಿ ಈಸಿ ಈಗ ಮುಂದೆ ಪೆಟ್ಟಾದಾಗ ಅವನಿಗೆ ನಾವು ಅಂತ ಹೇಳ್ತೀವಿ ಡಿಪೆಂಡ್ಸ್ ಅಪಾನ್ ಈಸ್ ವೆದರ್ ಕಾನ್ಶಿಯಸ್ ಆರ್ ಅನ್ಕಾನ್ಶಿಯಸ್ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಈಗ ಅನೇಕ ಜನ ಏನ್ ಮಾಡ್ತಾರೆ ಮೂಗಿನಲ್ಲಿ ಏನಾದ್ರೂ ಹತ್ತಿ ಇಡ್ತಾರೆ ಅಥವಾ ಕಿವಿಯಲ್ಲಿ ರಕ್ತ ಬಂದಾಗ ಕಿವಿಯಲ್ಲಿ ಹತ್ತಿ ಇಟ್ಟು ಅವನಿಗೆ ಈ ತರ ಮಲಿಸಿ ಬಿಡ್ತಾರೆ ಕಿವಿಯಲ್ಲಿ ರಕ್ತ ಸರವಾದಾಗ ಏನ್ ನಮ್ಮ ಪ್ರಥಮ ಚಿಕಿತ್ಸೆ ಏನಿದೆ ಡೋಂಟ್ ಸ್ಟಾಪ್ ದ ಬ್ಲಡ್ ರಕ್ತವನ್ನು ನಿಲ್ಲಿಸಬಾರದು ರಕ್ತವನ್ನು ನಿಲ್ಲಿಸಿದ್ರೆ ಸತ್ ಹೋಗ್ಬಿಡ್ತಾನ ಯಾಕಂದ್ರೆ ಎರಡು ಕಿವಿಯಲ್ಲಿ ರಕ್ತ ಸ್ರಾವಾದಾಗ ಅವನಿಗೆ ಉಳಿಸ್ಲಿಕ್ಕೆ ಸಾಧ್ಯತೆ ಕಡಿಮೆ ಒಂದು ಕಿವಿಯಲ್ಲಿ ಆದಾಗ ಎಲ್ಲರೂ ಏನು ಮಾಡ್ತಾರೆ ಒಂದು ಹತ್ತಿ ಹತ್ತಿ ಹತ್ತಿಟ್ಟು ತಲೆಯನ್ನು ಈ ಥರ ಮೇಲ್ ಮಾಡ್ತಾರೆ ಮಾಡಿದಾಗ ಇದು ಮೇಲ್ಗಡೆ ಆದಾಗ ರಕ್ತ ಹೊರಗಡೆ ಬರೋದಿಲ್ಲ ಈ ರಕ್ತ ಮಿದುಳಿನ ಒಳಗಡೆ ಹೋಗಿ ಪ್ರೆಷರ್ ಇನ್ಕ್ರೀಸ್ ಮಾಡಲಿಕ್ಕೆ ಶುರು ಆಗ್ತದೆ ಆಮೇಲೆ ಅವನು ಅನ್ನೆಸರಿ ಲೈಫ್ ಅದರ ಬದಲಾಗಿ ಏನು ಪ್ರಥಮ ಚಿಕಿತ್ಸೆ ಏನಂದ್ರೆ ಡೋಂಟ್ ಸ್ಟಾಪ್ ದ ಬ್ಲಡ್ ಅಂತಂದ್ರೆ ಅದನ್ನು ರಕ್ತವನ್ನು ನಿಲ್ಲಿಸ್ಬೇಡ್ರಿ ಯಾವ ಕಡೆ ಆಗಿರ್ತೋ ಆ ಭಾಗವನ್ನು ಕೆಳಗಡೆ ಮಾಡಬೇಕು ಈ ಥರ ಕೆಳಗ ಏನಾಗ್ತದೆ ಅಂತಂದ್ರೆ ಅವಾಗ ರಕ್ತ ಎಲ್ಲ ಹೊರಗೆ ಹೋಗ್ಲಿಕ್ಕೆ ಶುರು ಆಗ್ತದ ಪ್ರೆಷರ್ ಅಪ್ ಆಗಂಗಲ್ಲ ಹಿ ವಿಲ್ ಬಿ ರೈಟ್ ಆ್ಯಂಡ್ ಹಿ ವಿಲ್ ಬಿ ಸೇವ್ ಇಟ್ ಅನೇಕ ಜನರು ಹಾದಿಯಲ್ಲೇ ಸಹಾಯದಾಗ ಕೇಳಿವಿ ನಾವು ಅಂದ್ರೆ ರಕ್ತ ಬಂದ್ರೆ ಕಿವ್ಯಾಗ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ನಡುವೆ ಹಾದಿಯಾಗ ಸತ್ತ ಯಾಕೆ ಸತ್ತ ಅಂದ್ರೆ ನೀವು ಅದು ರಕ್ತ ಸ್ಟಾಪ್ ಮಾಡಿದ್ರೆ ಅದ್ರ ಸಲಾಗಿ ಅದೇನಾದ ಅಡ್ಡ ಪರಿಣಾಮ ಆಗಿ ಅವ್ರು ಸತ್ತ ಹೋದ ಇನ್ನು ಬಾಯಲ್ಲಿ ರಕ್ತ ಸರವಾದಾಗ ನಾವು ಅದನ್ನ ನಿಲ್ಲಿಸಲಿಕ್ಕೆ ಬರೋದಿಲ್ಲ ಆ ಸಲಾಗಿ ನಾವು ಅದಕ್ಕೆ ತ್ರೀ ಕ್ವಾರ್ಟರ್ ಪೋನ್ ಪೊಸಿಷನ್ ಅಂತ ಒಂದು ನಮ್ಮ ಪೊಸಿಷನ್ ದಟ್ ಇಸ್ ಕಾಲ್ಡ್ ದ ರಿಕವರಿ ಪೊಸಿಷನ್ ಆ ಪೊಸಿಷನ್ದಲ್ಲಿ ಮಲಸ್ಬೇಕು ಸರ್ ಈ ವ್ಯಕ್ತಿ ಅಪಘಾತಗಳಾದಾಗ ಬಾಯಲ್ಲಿ ಅಥವಾ ಕಿವಿಯಲ್ಲಿ ರಕ್ತ ಬರುವಾಗ ಅನ್ಕಾನ್ಷಿಯಸ್ ಇದ್ದಂದರೆ ಪ್ರಜ್ಞೆ ಹೀನನಾಗಿದ್ರೆ ಏನು ಮಾಡಬೇಕು ಸರ್ ಅದೇ ತ್ರೀ ಕ್ವಾರ್ಟರ್ ಪೊಸಿಷನ್ ಅಲ್ಲಿ ಅವನಿಗೆ ಅಷ್ಟೇ ಅಷ್ಟು ಮಲಗಿಸಿದ್ರೆ ಹಿ ವಿಲ್ ಬಿಕಮ್ ಆಲ್ ರೈಟ್ ಓಕೆ 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 ಮನೆ ಹತ್ರ ನಾವು ಅಥವಾ ಹಳ್ಳಿಗಳ ಹತ್ರ ಬಾವಿ ಇರೋದನ್ನ ನೋಡ್ತಿರ್ತೀವಿ ಈ ರಜೆಗೆ ಬಂದಾಗ ಮಕ್ಕಳು ಬಾವಿ ಈ ಈಸಾಡಕ್ ಹೋಗಿರ್ತಾರ ಅಥವಾ ಈಸ್ ಬರದೇ ಬಾವಿ ನೋಡಕ್ ಹೋಗಿರ್ತಾರೆ ಅಥವಾ ನೀರ್ ತರೋದಕ್ ಹೋಗಿರ್ತಾರೆ ಅಕಸ್ಮಾತ್ ಆಗಿ ಬಾವಿಗೆ ಬಿದ್ದಾಗ ಅವ್ರನ್ನ ಯಾವ ರೀತಿ ಅವರಿಗೆ ಬಾವಿಗೆ ಬಿದ್ದವ್ರಿಗೆ ಯಾವ ರೀತಿ ನಾವು ಮೇಲ್ ತಂದು ಪ್ರಥಮ ಚಿಕಿತ್ಸೆ ಕೊಡ್ಬೇಕು ಸರ್ ಬಾವಿ ಬಿದ್ದಾಗ ಅವನಿಗೆ ಎಬ್ಸಲಿಕ್ ಬರೋ ಸ್ವಿಮರ್ ಇದ್ದವನೇ ಅಲ್ಲಿ ತೆಳಗಿಳಿಬೇಕು ಬೇರೆ ಅವನು ಯಾವ ಮಾಡ್ಲಿಕ್ಕೆ ಹೋಗಲ್ಲ ಈಗ ಬಂದಮೇಲೆ ಅದಕ್ಕೆ ನಾವು ಕೃತಕ ಉಸಿರಾಟಗಳ ಒಂದು ಸಾಧನೆಯನ್ನು ನಾವು ಮಾಡೋಕ್ಕಾಗ್ತದೆ ಇದರಲ್ಲಿ ಅನೇಕ ಪ್ರಕಾರದ ಡಿಪೆಂಡಿಂಗ್ ಅಪ್ ಒಂದು ಸಿಚ್ಯುವೇಶನ್ ಥೆಯರ್ ಅಲ್ಲಿ ಏನು ಅದು ವಾತಾವರಣ ಇದೆ ಇದಕ್ಕೆ ಹೋಲ್ಗರ್ ನಿಲ್ಸನ್ ಅಂತಂದಿದೆ ಶೇಫರ್ ಅಂತಿದೆ ಸಿಲ್ವಸ್ಟರ್ ಮೆಥಡ್ ಅಂತಿದೆ ಅಂದ್ರೆ ಬೇರೆ ಬೇರೆ ಅಂದರೆ ಮಾಡಿಫೈಡ್ ಸಿಲ್ವಸ್ಟರ್ ಮೆಥಡ್ ಅಂತ ಅಲ್ಲಿ ಅವನಿಗೆ ಯಾವ ರೀತಿ ಆಗಿದೆ ಅದನ್ನು ಅನುಕೂಲವಾಗಿ ಆ ಬೇರೆ ಬೇರೆ ಮೆಥಡ್ಗಳನ್ನು ಯೂಸ್ ಮಾಡಿ ನಾವು ಅದನ್ನು ಒಳಗೆ ಪುಪ್ಪುಷ್ಗಳಲ್ಲಿ ಏನು ನೀರು ಹೋಗಿರ್ತದ ಆ ನೀರನ್ನು ಹೊರಗಡೆ ತೆಗಿಬೇಕು ಈಗ ಹೊರಗಡೆ ತೆಗಿಬೇಕಾದಾಗ ಏನಾಗ್ತದೆ ನಾವು ಮೇಲ್ಗಡೆ ಅಂದ್ರೆ ನೀರು ಹೊರಗೆ ಬರೋದಿಲ್ಲ ಅಸಲಾಗಿ ಕೆಳಗಡೆ ಒತ್ತಬೇಕಾಗ್ತದ ಆಮೇಲೆ ಅವನಿಗೆ ಮಲಗ ಸೆನ್ಪಂತಂದ್ರೆ ಹೊಟ್ಟೆ ಮೇಲೆ ಒತ್ತಕ್ಕಂಥ ಸಾಧನೆಗಳು ಇಂಥವೆಲ್ಲ ಅವನು ಏನದ ನೀರು ಹೊರಗೆ ಬರ್ದಾಗ ಈ ಸಿನಿಮಾದಾಗ ತೋರ್ಸಿದಾಗ ನೀರು ಹೊರಗೆ ಬರಂಗಲ್ಲ ಬುರುಗು ಬುರುಗಾಗಿ ಬರ್ತದೆ ನೀರು ಯಾಕಂದ್ರೆ ಗಾಳಿ ಒಡನೆ ಮಿಕ್ಸ್ ಆಗಿರ್ತದೆ ಅಂದ್ರೆ ಬುರುಗ್ ನೀವು ಒತ್ತಿದಾಗ ಫಸ್ಟ್ ಏಡ್ ಅಂತ ಸೊ ದಿಸ್ ಇಸ್ ದರ್ ಯಾಕಂದ್ರೆ ಲಂಗ್ಸ್ ನಲ್ಲಿ ನಮ್ಮ ಅಂದ್ರೆ ಪುಪ್ಪುಸುಗಳಲ್ಲಿ ನೀರು ಹೋಗಿರ್ತಾವ ಉಸಿರಾಟದಲ್ಲಿ ಬರೋದಿಲ್ಲ ಅದನ್ನು ನಾವು ಅದನ್ನು ಒತ್ತಿ ಆ ನೀರನ್ನು ಹೊರಗೆ ತೆಗೆದು ಆಮೇಲೆ ಅವನಿಗೆ ಶ್ವಾಸವನ್ನು ನಾವು ಆರ್ಟಿಫಿಷಿಯಲ್ ಆಗಿ ಕೊಡಬೇಕು ಕೊಟ್ಟಾಗ ಅವನು ಓಕೆ ಗುಣಮುಖ ಆಗ್ತಾನೆ ಸರ್ ಸರ್ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಸರ್ ಸರ್ ಈಗ ಮೈ ಮರೆವು ಅಂದ್ರೆ ಫಿಟ್ಸ್ ಬಂದಾಗ ವ್ಯಕ್ತಿ ಯಾವ ರೀತಿಯಾದಂತಹ ಒಮ್ಮೆ ಬಿದ್ದು ಬಿಡ್ತಾರೆ ಈ ಫಿಟ್ಸ್ ಬಂದಾಗ ಬಿದ್ದಾಗ ಅನೇಕ ಜನ ಏನ್ ಮಾಡ್ತಾರ ಅವ್ರ ಕಾಲುಗಳನ್ನು ಒತ್ತಿ ಹಿಡಿತಾರೆ ಅಥವಾ ಬಾಯಲ್ಲಿ ನೀರು ಹಾಕ್ಲಿಕ್ಕೆ ಹೋಗ್ತಾರೆ ಇಂಥವೆಲ್ಲ ಮಾಡ್ತಾರೆ ಇಲ್ಲಿ ಏನು ಮಾಡೋದ ಅವಶ್ಯಕತೆ ಇಲ್ಲ ಈ ಫಿಟ್ಸ್ ಬಂದಾಗ ಇದು ಒಂದು ಕಾಮನ್ ಇದು ಮಿದುಳಿನಲ್ಲಿ ಕೆಲವೊಂದು ಅಲೆಗಳು ಉತ್ಪನ್ನವಾಗಿ ಆ ಒಂದು ಅನ್ಪರ್ಪಸ್ಫುಲ್ ಐ ಮೀನ್ ಮೂಮೆಂಟ್ಸ್ ಸರ್ಸ್ ಸೀನ್ ಇನ್ ದ ಬಾಡಿ ಆ ಮೂಮೆಂಟ್ ಆದಾಗ ಅವನಿಗೆ ಅರಿವಿರೋದಿಲ್ಲ ನಾನು ಏನಿದ್ದೀನಿ ಎಲ್ಲಿದ್ದೀನಿ ಅಂತ ಅರಿವು ಇರೋದಿಲ್ಲ ಅಸಲಾಗಿ ಅವನಿಲ್ಲಿಗೆ ಅಂಗಾತಾಗಿ ಮಲಗಿಸ್ಬೇಕು ಅನೇಕ ಜನರು ಮೈಮರವಾದಾಗ ಆ ರೋಗಿಗೆ ತಮ್ಮ ತೊಡೆ ಮೇಲೆ ತಗೊಂಡು ಕೊಡ್ತಾರ ಈ ಥರ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಯಾಕಂದರೆ ಹೃದಯ ಕೆಳಗಡೆ ಇರ್ತದೆ ಮಿದುಳು ಮೇಲೆ ಇರ್ತದೆ ಇಲ್ಲಿಂದ ರಕ್ತದ ಸರಬರಾಜು ಸರಿಯಾಗಿ ಆಗೋದಿಲ್ಲ ಅದಕ್ಕಾಗಿ ರೋಗಿಗೆ ನೆಲದ ಮೇಲೆ ಮಲಗಿಸಬೇಕು ತೊಡೆ ಮೇಲೆ ತೆಗೆದುಕೊಳ್ಳಬಾರದು ಈಗೇನಾಗ್ತದೆ ಹೃದಯ ಮತ್ತು ಮಿದುಳು ಒಂದೇ ಲೆವೆಲಲ್ಲಿ ಬರ್ತಾವ ರಕ್ತದ ಸರಬರಾಜು ಚೆನ್ನಾಗಿ ಆಗ್ತದೆ ಇನ್ನು ಕೆಲವು ಜನ ಕೈ ತಿಕ್ತಾರೆ ಕೆಲವು ಜನ ಕಾಲು ತಿಕ್ತಾರೆ ಈ ಥರ ಮಾಡ್ತಿರ್ತಾರೆ ಇದು ಕಾರಣ ಏನಂತಂದರೆ ಎಲ್ಲ ರಕ್ತ ಹೃ ಮಿದುಳಿನ ಕಡೆ ಹೋಗಲಿ ಅಂತ ತಿಳ್ಕೊಂಡು ಉದ್ದೇಶ ಅದರ ಸಲುವಾಗಿ ಈ ಥರ ಮಾಡೋದು ಆದರೆ ಈ ರೋಗಿಯ ಕೆಳಗಡೆ ದಿಂಬುಗಳನ್ನು ಕೊಡಬಾರ್ದು ದಿಂಬುಗಳನ್ನು ಕೊಟ್ಟಾಗ ಕಾಲುಗಳ ತೆಳಿಗೆ ದಿಂಬುಗಳನ್ನು ಕೊಡಬೇಕು ತಲೆ ತೆಳಿಗೆ ಕೊಡಬಾರ್ದು ಈ ಥರ ತಲೆ ತೆಳಿಗೆ ದಿಂಬುಗಳು ನಾವು ಒಂದು ಒಂದು ಇಟ್ಟಿವೆ ಅಂತಂದ್ರೆ ಯಾವಾಗ ಇದು ಚಿನ್ನ ಏನಿದೆ ಇದು ನಮ್ಮ ಎದೆಗೆ ಹತ್ತಂದ್ರೆ ಉಸಿರಾಟ ಬಂದಾಗಿಬಿಡ್ತದೆ ಉಸಿರಾಟ ಬಂದಾಯ್ತು ಅಂತಂದ್ರೆ ಅವಾಗ ಅವನಿಗೆ ಜೀವ ಹೋಗಿಬಿಡ್ಬೋದು ಅದಕ್ಕಾಗಿ ಇದರ ತೆಳಿಗೆ ಕೊಡಬಾರ್ದು ಆದರೆ ಈ ಸಮಯದಲ್ಲಿ ನಾಲಿಗೆ ಹಿಂದಿ ಬಿಡುವ ಸಾಧ್ಯತೆಗಳು ಜಾಸ್ತಿ ಅಸಲಾಗಿ ಮುಖವನ್ನು ಮೇಲುಗಡೆ ಮಾಡಬಾರ್ದು ಮುಖವನ್ನು ಒಂದುಗಡೆ ತಿರುಗಿಸಬೇಕು ನೀವು ಆಸ್ಪತ್ರೆಯಲ್ಲಿ ನೋಡಿರ್ಬೋದು ಎಲ್ಲ ಕೇಸ್ಗಳಿಗೆ ನಾವು ಈ ಥರ ಸೀರಿಯಸ್ ಕೇಸ್ಗಳು ಈ ಥರ ಮಲಿಸಿರ್ತೀವಿ ಯಾಕಂದರೆ ನಾಲಿಗೆ ಹಿಂದೆ ಬಿತ್ತಂದರೆ ಅವನ ಜೀವ ಹೋಗಿಬಿಡ್ತದೆ ಅದಕ್ಕಾಗಿ ಮುಖವನ್ನು ಒಂದು ಕಡೆ ತಿರುಗಿಸಿದ್ವಿ ಅಂದ್ರೆ ಅವನ ಜೀವ ಹೋಗೋದಿಲ್ಲ ಆಮೇಲೆ ಬಾಯಲ್ಲಿ ಉಂಟಾಗುವ ಲಾಲ ರಸ ಏನಿದೆ ಜೊಳ್ಳೇನಿದೆ ಅದು ಹೊರಗಡೆ ಹೋಗ್ತದೆ ಅದಕ್ಕಾಗಿ ಈ ರೀತಿಯಾಗಿ ನಾವು ಅಂದರೆ ಅನ್ಕಾನ್ಶಿಯಸ್ ಅವನಿಗೆ ಫಿಟ್ಸ್ ಬರಲಿ ಬೇರೆ ಕಾರಣಗಳಿರಲಿ ಏನೇ ಕಾರಣಗಳಿದ್ರೂ ಕೂಡ ಈ ಥರವಾಗಿ ನಾವು ಮಾಡಿದ್ವಿ ಅಂದರೆ ಅವನ ಜೀವ ನಾವು ಉಳಿಸ್ಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಕೆಲವು ಮಂದಿ ಅವ್ರ ಮ್ಯಾಲೆ ಕೂಡ್ತಾರೆ ಕೈ ಕೈಯೆಲ್ಲ ಹಿಂಗೆ ಸೆಟುತ್ತಿರ್ತಾವ ಖಾರ ಸೆಟಿತಿರ್ತಾವಲ್ಲ ಅದು ಹಿಡಿಸಲ್ಲ ಹಿಂಗೆ ಮಾಡಬಾರ್ದು ಮಸಲ್ ರಪ್ಚರ್ ಮೇ ಟೇಕ್ಸ್ ಪ್ಲೇಸ್ ಆ ಜೋರಾಗಿ ನಾವು ಒತ್ತೋದ್ರಿಂದ ಮಸಲ್ಸ್ ಮೇ ರಪ್ಚರ್ ಆ ರೀತಿ ಮಾಡಬಾರ್ದು ಸುಮ್ಮನೆ ಮರಸ್ಬಿಡ್ರಿ ಅಲ್ಲಿ ಇರ್ತಕ್ಕಂಥ ಏನು ಗಾಯ ಆಗ್ತಕ್ಕಂಥ ವಸ್ತುಗಳನ್ನು ನೀವು ಸರಿಸ್ಬಿಡ್ರಿ ಸರಿಸಿದಾಗ ಅವನು ಆರಾಮಾಗ್ತಾನೆ ಒಂದು ಎರಡು ನಿಮಿಷದಲ್ಲಿ ಮತ್ತವನು ಮೊದಲಿನ ಸ್ಥಿತಿಗೆ ಬರ್ತಾನೆ ಸ್ವಲ್ಪ ನೆನಪಿರೋದಿಲ್ಲ ಆಮೇಲೆ ಕೇಳಿದ್ರೆ ಎಲ್ಲ ನಾವು ಹೇಳ್ತಾನೆ ನಾನು ಯಾರು ಏನಿಲ್ಲ ಅಂತ ತಿಳ್ಕೊಂಡು ಈ ರೀತಿಯಾಗಿ ನಾವು ಮಾಡಬೇಕಾಗ್ತದೆ ಸರ್ ಒಂದು ವಿಷಯ ನಿಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ಬೇಕಾಗಿದೆ ಸರ್ ಇದ್ರ ಬಗ್ಗೆ ಅಂದ್ರೆ ಅಪಘಾತ ಆಗಲಿ ಅಥವಾ ಫಿಟ್ಸ್ ಬರಲಿ ಅಥವಾ ಏನೋ ಒಂದು ಗಾಯ ಆಗಲಿ ಮೊದಲಿಗೆ ಜನ ಎಲ್ಲರೂ ಸೇರ್ತಾರೆ ಕೂಡ್ತಾರೆ ಮತ್ತೆ ಯಾರೋ ಒಬ್ರು ಬಂದು ಎದ್ಕೊಂಡು ನೀರ್ ತುಂಬರಿ ಅಂತ ಹೇಳ್ತಾರೆ ಈ ನೀರು ಕುಡಿಸೋ ಬಗ್ಗೆ ಇನ್ ಅನ್ಕಾನ್ಶಿಯಸ್ ಪೇಷಂಟ್ ಮೈಮಾನವಾದಂತಹ ವ್ಯಕ್ತಿಗೆ ನಾವು ನೀರನ್ನು ಓಕೆ ಕುಡಿಸಿದ್ರೆ ದಟ್ ಇಸ್ ಮೋರ್ ಡೇಂಜರಸ್ ಯಾಕಂದ್ರೆ ಶ್ವಾಸನಾಳ ನೀರು ಹೋಗ್ತವೆ ಅನ್ನನಾಳ ಬಂದಾಗಿರ್ತದೆ ಅನ್ಕಾನ್ಶಿಯಸ್ ಪೇಷಂಟ್ ದಲ್ಲಿ ಯಾವಾಗಲೂ ಅಸಲಾಗಿ ನೀರನ್ನು ಕುಡಿಸೋದು ಒಳ್ಳೇದಲ್ಲ ಆದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ನೀರು ಹಾಕ್ತಾರೆ ಅದು ತಿಳುವಳಿಕೆ ಇಲ್ಲದ ಸಲುವಾಗಿ ಆಗ್ತಕ್ಕಂಥದ್ದಿದೆ ಕೆಲಸ ಎನಿ ಅನ್ಕಾನ್ಶಿಯಸ್ ಪೇಷಂಟ್ ಆ್ಯಂಡ್ ಸೀರಿಯಸ್ ಪೇಷಂಟ್ ವಿ ಡೋಂಟ್ ಗಿವ್ ವಾಟರ್ ಓಕೆ ವಾಟರ್ ಕೊಟ್ಟರೆ ಏನಾಗ್ತದೆ ಅಂದ್ರೆ ಅದು ಶ್ವಾಸನಾಳದಲ್ಲಿ ಹೋಗಿ ಅವನು ಇನ್ನೊಂದು ಸ್ವಲ್ಪ ದಿವಸವನ್ನು ಹೀಗೆ ಸತ್ತುಬಿಡ್ತಾನೆ ಅದ ಸಲಾಗಿ ದಯಮಾಡಿ ಯಾರೂ ಅನ್ಕಾನ್ಶಿಯಸ್ ಪೇಷೆಂಟಿಗೆ ನೀರನ್ನು ಕುಡಿಸೋ ಪ್ರಯತ್ನ ಮಾಡಬಾರ್ದು ಏನು ಕೆಲವು ಜನ ಮೊದಲನೇ ಜನ ನೀರನ್ನು ಕುಡಿಸ್ತಿದ್ರು ಯಾಕೆ ಕುಡಿಸ್ತಿದ್ರು ಅವರು ಮೊದಲು ವೈದ್ಯರ ಸಂಖ್ಯೆ ಬದುಕಾರ ಅಂತ ಹೇಳಲಿಕ್ಕೆ ಯಾರೂ ಇರ್ತಿದ್ದಿಲ್ಲ ಅದಕ್ಕಾಗಿ ಗಂಗಾ ನೀರು ಅಂತ ಅಂದ್ರೆ ಪವಿತ್ರವಾದ ನೀರು ತಗೋತಿದ್ರು ಅಥವಾ ಜಮ್ ಜಮಕಾ ಪಾನಿ ಅಥವಾ ಹುಲಿ ವಾಟರ್ ಅಂದರೆ ಬೇರೆ ಬೇರೆಯವರು ಬೇರೆ ಬೇರೆ ಇದಕ್ಕೆ ಹೆಸರುಗಳವ ಅದು ಸಣ್ಣ ಕಂಟೇನರ್ ಇರ್ತಾವೆ ಆ ಕಂಟೈನರ್ ಸೀಲ್ ಆಗಿದ್ದಿರ್ತದೆ ಅದ್ರಾಗ ಒಂದು ಓನ್ಲಿ ಫಾರ್ ಟ್ವೆಂಟಿ ಎಮ್ ಎಲ್ ತರ್ಟಿ ಎಮ್ ಎಲ್ ನೀರು ಇರ್ತಾವೆ ಮ್ಯಾಲೆ ಸೀಲಿದ ಸಲುವಾಗಿ ಏನು ಮಾಡಲಿಕ್ಕೆ ಬರೋಂಗಲ್ಲ ಅದು ಹೊಡಿಬೇಕು ಏನು ನೀರು ಹಾಕ್ಬೇಕು ಅಂತಂದ್ರೆ ಅದಾಗಲ್ಲ ಒಂದು ಕಲ್ಲು ತೊಗೊಂಡು ಹೊಡೆದ್ರೆ ಏನಾಗ್ತದೆ ಅರ್ಧ ನೀರು ಹೊರಗೆ ಚೆಲ್ತವ ಅರ್ಧ ನೀರು ಉಳಿತಾವ ಇವ ಬದುಕಿನೋ ಸತ್ತಾನು ಅಂತ ಕನ್ಫರ್ಮ್ ಮಾಡೋ ಸಲುವಾಗಿ ಒಂದ್ ಚಮಚ ಎರಡು ಚಮಚ ನೀರು ಅಷ್ಟೇ ಇರ್ತಿದ್ವು ಅದ್ರಾಗ ಹಾಕಿದಾಗ ಏನಾಗ್ತಿತ್ತು ಒಂದ್ ವೇಳೆ ಕೆಮ್ಮಿದ ಅಂದ್ರೆ ಅಂತಂದ್ರೆ ಜೀವಂತ ಯಾಕಂದ್ರೆ ಶ್ವಾಸನಾಳ್ ನೀರು ಹೋಗ್ತಿದ್ವು ಆ ಶ್ವಾಸನಾಳ್ ಹೋಗಿ ರಿಯಾಕ್ಷನ್ ಆಗ್ತಿತ್ತು ಅಂದ್ರೆ ಒಂದ್ ವೇಳೆ ಅಂತಂದ್ರೆ ಇವ ಸತ್ತ ಹೋಗಿದಾನಂತ ಮೊದಲನೇ ಜನ ಅವನು ಸತ್ತಾನೋ ಬದುಕ್ಯಾನೋ ಅಂತ ತಿಳ್ಕೊಂಡ ಸಲುವಾಗಿ ನೀರು ಹಾಕೋದನ್ನು ಮಾಡಿದ್ರು ಆದ್ರೆ ಈಗಿನ ಜನ ಏನ್ ತಿಳ್ಕೊಂಡ್ಬಿಟ್ರು ನೀರು ಹಾಕಬೇಕು ಹಳ್ಳಿಗಾಡ ಹಳ್ಳಿ ಪ್ರದೇಶದಲ್ಲಿ ಹಾವು ಕಚ್ಚಿ ಸಾಯ್ತಕ್ಕಂತಹ ಬಹಳ ಘಟನೆಗಳು ಆಗ್ತಾ ಇರ್ತಾವೆ ಹಾವು ಕಚ್ಚಿದಾಗ ಭಯ ಭೀತರ ಹೆಚ್ಚು ಆದ್ರೆ ಪ್ರಥಮ ಚಿಕಿತ್ಸೆ ಬಗ್ಗೆ ಆಲೋಚನೆ ಮಾಡೋದು ತುಂಬಾ ಕಡಿಮೆ ಸರ್ ಅಂತ ಸಂದರ್ಭದಲ್ಲಿ ಯಾವ ರೀತಿ ಆದಂತಹ ಮನೋಸ್ಥೈರ್ಯ ತಂದುಕೋಬೇಕು ಯಾವ ರೀತಿ ಪ್ರಥಮ ಚಿಕಿತ್ಸೆ ಕೊಡಬೇಕು ಸರ್ ಈಗ ಹಾವು ನಾವು ತೆಗೆದುಕೊಂಡಾಗ ಇದರಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಜಾತಿಯ ಹಾವುಗಳಿವೆ ಅದರಲ್ಲಿ ಕೇವಲ ಆರು ಜಾತಿಯ ಹಾವುಗಳು ಮಾತ್ರ ವಿಷಕಾರಕ ಬಾಕಿವೆಲ್ಲ ನಾನ್ ವಿಷವಲ್ಲದ ಹಾವುಗಳು ಕೇವಲ ಆರು ಜಾತಿಯ ಹಾವುಗಳು ಮಾತ್ರ ವಿಷಕಾರಕ ಅಲ್ಲ ಸರ್ ಓಕೆ ಅದು ಒಂದು ಗೊತ್ತಿದ್ರೆ ಸಾಕು ಯಾಕಂದ್ರೆ ನಮಗೆ ಹಾವು ನೋಡಿದಾಗ ಯಾವ್ದು ಯಾಕಂದ್ರೆ ಎರಡು ಸಾವಿರದ ಐದುನೂರು ಜಾತಿಯ ಹಸುಗಳು ನಮ್ಮ ನೆನಪಿಡ್ಲಿಕ್ಕೆ ಆಗೋದಿಲ್ಲ ಅಸಲಾಗಿ ನಾವೇನ್ ಮಾಡಬೇಕು ಹಾವು ಒಂದ್ ವೇಳೆ ಕಚ್ತಂತಂದ್ರೆ ಈಗ ಏನು ಮಾಡಬೇಕು ಈ ಮೊದಲೇ ಅಂತ ತಿಳ್ಕೊಂಡಿದ್ವಿ ನಾವು ಹಾವು ವಿಷ ಈ ರಕ್ತದ ಮೂಲಕ ಹೋಗ್ತಂತ ತಿಳ್ಕೊಂಡಿದ್ವಿ ಆದರೆ ಈ ರಕ್ತದ ಮೂಲಕ ಹೋಗೋದಿಲ್ಲ ವಿಷ ಇದು ನಮ್ಮ ಲಿಂಫೆಟಿಕ್ ಸಿಸ್ಟಮ್ ಅಂತ ಒಂದಿರ್ತದೆ ಅಂದ್ರೆ ಹಾಲ್ ರಸ ನಾಳಗಳು ಹಾಲ್ ರಸ ಗ್ರಂಥಿಗಳು ಅಂತ ನಮ್ಮ ದೇಹದಲ್ಲಿವೆ ಅದರ ಮುಖಾಂತರ ನಮ್ಮ ಹಾರ್ಟ್ ತಲುಪ್ತದೆ ಸೊ ಇಟ್ ವಿಲ್ ಹಾವ್ ಸಮ್ ಟೈಮ್ ಫಸ್ಟ್ ಏಡ್ ಅವರಿಗೆ ಸ್ವಲ್ಪ ಸಮಯ ಇದೆ ಇಲ್ಲಿ ಯಾಕಂದ್ರೆ ಅಲ್ಲಿಂದ ಹೋಗೋವರೆಗೆ ಅಂದ್ರೆ ಇಲ್ಲೇನದ ಏನದ ನಮಗೆ ಮೂಮೆಂಟ್ ಜಾಸ್ತಿ ಆಯ್ತಂದ್ರೆ ಅದು ಬೇಗನೆ ಹೃದಯಕ್ಕೆ ತಲುಪ್ತದ ವೇಳೆ ಮೂಮೆಂಟ್ ರೆಸ್ಟ್ರಿಕ್ಷನ್ ಮಾಡಿದ್ರೆ ಹಾವಿನ ವಿಷ ಸಾವಕಾಶವಾಗಿ ಇರ್ತದೆ ಅಸಲಾಗಿ ಯಾರಿಗಾದ್ರೂ ಹಾವು ಕಡೆ ಫಸ್ಟ್ ಇಸ್ ಸ್ಟಾಪ್ ದ ಮೂವ್ಮೆಂಟ್ಸ್ ಯಾಕಂದ್ರೆ ಎಲ್ಲರೂ ಅಂಜು ಹೋಗ್ತಾರಲ್ಲ ಓಡ್ ಹೋದ್ರಿಗೆ ವಿಷ ಜಲ್ದಿ ಮೇಲೆ ಇರಬಿಡಲೆ ಸತ್ತಂಗ್ ಮಲ್ಕೊಂಡ್ಬಿಡ್ಬೇಕವ ಮೊದಲು ಹಾವು ಕಚ್ಚಿದಾಗ ಚಿಕಿತ್ಸೆ ಬೇರೆ ಇತ್ತು ಈಗ ವರ್ಷದಾಗಿ ಹಾವು ಕಚ್ಚಿದಾಗ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ಬದಲಾಗಿದೆ ಅದು ಏನು ಬದಲಾಗಿದೆ ಅಂತಂದರೆ ಒಂದು ವೇಳೆ ಕೈಗೆ ಅಥವಾ ಕಾಲಿಗೆ ಕಚ್ಚಿದಾಗ ನಾವು ಬರೀ ಕೇವಲ ಒಂದು ಪಟ್ಟಿಯನ್ನೇನು ಕಟ್ತಿದ್ದೀವಿ ಮುಂಚೆ ಅದು ಆ ಥರ ಪಟ್ಟಿ ಕಟ್ಟೋದಿಲ್ಲ ಈಗ ತೆಳಗಿನಿಂದ ಮೇಲುಗಡೆವರೆಗೆ ನಾವು ಪಟ್ಟಿಯನ್ನು ಕಟ್ಟಬೇಕಾಗ್ತದೆ ಈ ಥರ ಪಟ್ಟಿಯನ್ನು ಕಟ್ತೀವಿ ಒಂದು ಬಟ್ಟೆ ಯಾವುದಾದ್ರೂ ಸೀರೆ ಧೋತ್ರ ಇಂಥವು ಯಾವುದನ್ನು ತೊಗೊಂಡು ಇದಕ್ಕೆ ಸಣ್ಣದಾಗಿ ಈ ಥರ ರೋಲರ್ ಬ್ಯಾಂಡೇಜ್ ಮಾಡಿ ಪೂರ್ತಿಯಾಗಿ ಕಟ್ಟಬೇಕಿದ್ರು ಯಾಕಂದರೆ ಇದು ಹಾನ್ಸನ್ ಆಳಗಳಿಂದ ಹೋಗುವ ಪ್ರಯುಕ್ ಪ್ರಯುಕ್ತ ಈ ಥರ ನಾವು ಕಟ್ಟಿದ್ವಿ ಅಂತಂದರೆ ಆ ವಿಷಯ ನಮ್ಮ ದೇಹದ ಹೃದಯವನ್ನು ತಲುಪಲಿಕ್ಕೆ ಸಮಯ ಹೆಚ್ಚಿಗೆ ಬೇಕಾಗ್ತದೆ ಸೊ ದಿಸ್ ಅಪ್ ಟು ಶೋಲ್ಡರ್ ಇಲ್ಲಿವರೆಗೆ ನಾವು ಒಂದು ವೇಳೆ ನಾವು ಸುತ್ತಿದ್ವಿ ಅಂತಂದ್ರೆ ಈಗೇನಾಗಿಬಿಡ್ತದೆ ಇದು ಕಂಪ್ಲೀಟಾಗಿ ಇದು ಸ್ಟಾಪ್ ಆಗ್ತದೆ ಇದಾದಮೇಲೆ ಈ ಭಾಗವನ್ನು ಮೂವ್ಮೆಂಟ್ ಆಗಲಾರ್ದಂಗೆ ಮಾಡಬೇಕಾದಾಗ ನಾವು ಏನದ ಇನ್ನೊಂದು ಬಟ್ಟೆಯನ್ನು ತೆಗೆದುಕೊಳ್ತೀವಿ ಬಟ್ಟೆಯನ್ನು ತೆಗೆದುಕೊಂಡು ಇದಕ್ಕೆ ತ್ರಿಕೋನಾಕಾರದ ಬ್ಯಾಂಡೇಜ್ ಅಂತ ಹೇಳ್ತೀವಿ ಈ ತ್ರಿಕೋನಾಕಾರದ ಬ್ಯಾಂಡೇಜ್ ಏನು ಮಾಡ್ತೀವಿ ನಾವು ಈ ಪಾಯಿಂಟ್ ಅಂತೀವಿ ಇದಕ್ಕೆ ಇದನ್ನು ಈ ಥರ ಹಾಕ್ತೀವಿ ಹಾಕಿ ಆಮೇಲೆ ಈ ಕೈಯನ್ನು ಏನದ ಈ ಥರ ಇಟ್ಟು ಆಮೇಲೆ ಇದಕ್ಕೆ ಎರಡು ಇದಕ್ಕೆ ಗಂಟು ಹಾಕಿಬಿಡ್ತೀವಿ ಇದ್ರದ್ದು ಮೂಮೆಂಟ್ ರೆಸ್ಟ್ರಿಕ್ಷನ್ ಆಯಿತು ಒಂದು ಕಟ್ಟೋದ್ರಿಂದ ಆಮೇಲೆ ಈ ಥರ ಇದು ಮಾಡೋದ್ರಿಂದ ಅಲ್ಲಿ ಟೋಟಲ್ ಮೂಮೆಂಟ್ ಆಗೋದಿಲ್ಲ ಅಂದರೆ ಈ ಥರ ನಾವು ಒಂದು ವೇಳೆ ಹಾವು ಕಚ್ಚಿದಾಗ ನಾವು ಮಾಡಿದ್ವಿ ಅಂದರೆ ಅವನು ಉಳಿಯುವ ಸಾಧ್ಯತೆಗಳು ಜಾಸ್ತಿ ಇದೆ ಅದೇ ಕಾಲಿದಾದಾಗ ಕೂಡ ತೆಳಗಿನಿಂದ ಮೇಲುಗಡೆವರೆಗೆ ಇಲ್ಲಿವರೆಗೆ ಏನಾದರೂ ನಾವು ಕಟ್ತೀವಿ ಆಮೇಲೆ ಎರಡು ಕಾಲುಗಳು ಒಂದಕ್ಕೊಂದು ಕಟ್ಟಿಬಿಡ್ತೀವಿ ಅದರಿಂದನೂ ಕೂಡ ಏನಾದರೂ ಹೆಚ್ಚಾಗಿ ನಮ್ಮ ಕೈಗೆ ಕಾಲುಗಳಿಗೆ ಕಚ್ಚಿದಾಗ ಮಾತ್ರ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ಬೇರೆ ಭಾಗಗಳಲ್ಲಿ ಕಟ್ಟಿದಾಗ ಇದು ಮಾಡಲಿಕ್ಕೆ ಆಗೋದಿಲ್ಲ ಈಗ ಒಂದ್ ವೇಳೆ ಹಳ್ಳಿ ಪ್ರದೇಶದಲ್ಲಿ ಅವ್ರನ್ನ ಯಾವ ರೀತಿ ಕರ್ಕೊಂಡ್ ಬರ್ಬೇಕು ಸರ್ ಅದೇ ಮೂಮೆಂಟ್ ಅಂದ್ರೆ ನಮ್ ಫ್ರಾಕ್ಚರ್ ಆದಾಗ ಹ್ಯಾಂಗ್ ರೀತಿ ಬ್ಯಾಂಡೇಜ್ ಮಾಡ್ತೀವಿ ಆ ರೀತಿ ಮಾಡಿ ಕರ್ಕೊಂಡ್ಬರ್ಬೇಕು ಇಲ್ಲಿ ಏನ್ ತಪ್ಪಾಗಿದೆ ಅಂತಂದ್ರೆ ಬಹಳಷ್ಟು ಜನ ಕಟಿಂಗ್ ಹ ಅಂದ್ರೆ ಬ್ಲೇಡ್ ತಗೊಂಡು ಕಟ್ ಮಾಡ್ತಾರಾ ಸರ್ ಅಲ್ಲಿಂದ ಬ್ಲಡ್ ಸಕ್ ಮಾಡಿ ಹಿಂಗ ಇದು ಮಾಡ್ತಾರೆ ಉಗುಳ್ತಾರೆ ಸರ್ ಅದು ರಕ್ತ ಉಗುಳ್ತಾರೆ ಅಂದ್ರೆ ಇದೇನಂದ್ರೆ ಮೊದಲ ನಾವು ಏನ್ ತಿಳ್ಕೊಂಡಿದ್ದೀವಿ ಇದು ಬ್ಲಡ್ ಮುಖಾಂತರ ಹೋಗುತ್ತೆ ಅಂತ ತಕೊಂಡು ಈ ಬ್ಲಡ್ ನಲ್ಲಿ ವಿಷಯ ಇದೆ ಅಂತ ತಿಳ್ಕೊಂಡು ಕಟ್ ಮಾಡಿ ಹೊರಗೆ ತгийತಕ್ಕಂತ ಒಂದು ಇದು ಆದ್ರೆ ಇವತ್ತಿನ ಸೈನ್ಸ್ ಪ್ರಕಾರ ಏನು ಗೊತ್ತಾಗಿದೆ ಎಲ್ಲಾ ರಕ್ತನಾಳಗಳ ಮುಖಾಂತರ ಹೋಗುತ್ತೆ ಅದು ಬ್ಲಡ್ ಕಟ್ ಮಾಡೋದು ಇದು ಮಾಡೋದು ಏನು ಸರ್ ನಾವು ಕೆಲವು ಹಳ್ಳಿ ರೈತರಲ್ಲಿ ಅಥವಾ ಹಳ್ಳಿ ಜನರು ನೋಡ್ತೀವಿ ಕೈ ಬೆರಳಿ ಕಡಿದ್ರೆ ಅವ್ರು ಕೈ ಬೆರಳುಗಳನ್ನ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೋತಾರೆ ಯಾಕಂದ್ರೆ ಇಲ್ಲಿ ಇದು ಕಟ್ ಮಾಡಿದ್ವಿ ಅಂದ್ರೆ ವಿಷಯ ಇರೋದು ಪ್ರಸಂಗ ಬರಂಗಿಲ್ಲ ಅಲ್ಲ ಅದೇ ಸಲ ಕಟ್ ಮಾಡ್ಕೋದು ಅಷ್ಟು ಧೈರ್ಯ ಬೇಕಲ್ಲ ಆ ಧೈರ್ಯ ಇದ್ದವರು ಮಾಡಬಹುದು ಅದು ಇದು ಏನದ ಬೇರೆಯವ್ರಿಗೆ ಅಷ್ಟು ಧೈರ್ಯ ಆಮೇಲೆ ರಾತ್ರಿ ನಿದ್ದೆ ಮಾಡಬಾರ್ದು ನಿದ್ದೆ ಮಾಡಿದ್ರೆ ಇದಾಗ್ತದೆ ಇವೆಲ್ಲ ಸಮಥಿಂಗ್ ರಾಂಗ್ ತಪ್ಪ ಆದ್ರೆ ಅವ್ರಿಗೆ ಏನದ ಅವ್ನಿಗೆ ಧೈರ್ಯ ಹೇಳೋದಿಲ್ಲ ಮುಖ್ಯ ಯಾಕಂದ್ರೆ ನಾವು ಏನ್ ಹೇಳಿದ್ವಿ ಎರಡ್ ಸಾವಿರ ಐದನೂರು ಐದ್ನೂರು ಜಾತಿ ಅವುಗಳವ ಕೇವಲ ಆರವ ಇವನ್ ಯಾವ್ದು ಕೊಡ್ತದೋ ಗೊತ್ತಿಲ್ಲ ಅದೇ ಅವನಿಗೆ ಧೈರ್ಯ ಹೇಳಕೋತಿದ್ವಿ ಅಂದ್ರೆ ಅವನಿಗೆ ಇದಾಗ್ತದೆ ಯಾಕಂದ್ರೆ ಎಷ್ಟೋ ಮಂದಿ ಶಾಕ್ ಅಂದ್ರೆ ಈ ಶಾಕ್ನಿಂದ ಸಾಯ್ತಾರ ಹಾವು ಕಡೆ ಹಾವು ಕಡಿದ ಹಾವಿನ ವಿಷದಿಂದ ಸಾಯಂಗಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಶಾಕ್ ಅದು ನಾವು ಅವ್ರಿಗೆ ಧೈರ್ಯ ಹೇಳ್ತೀವಿ ಅಂತಂದ್ರೆ ನಾವು ಫಸ್ಟ್ ಏಡ್ ಮಾಡ್ತೀವಿ ಒಳ್ಳೆ ಪ್ರಥಮ ಚಿಕಿತ್ಸೆ ಮಾಡ್ತಾನಂತಂದ್ರೆ ಡಾಕ್ಟರ್ ಮಾಡ್ತಾರ ಅಥವಾ ನಮ್ಮ ಫಸ್ಟ್ ಏಡರ್ ಚಲೋ ಕಲ್ತವನ ನಾನು ಮಾಡ್ತಾನಂದ್ರತಾನೆ ಸೊ ದಟ್ ಕ್ಯಾನ್ ಬಿ ಪ್ರಿವೆಂಟ್ ದೊಲಾಗಿ ಊರುಗಳಲ್ಲಿ ಹಳ್ಳಿ ಊರುಗಳಲ್ಲಿ ಭಜನೆ ಹಚ್ಚೋದು ಇದು ಹಚ್ಚೋದು ಅಥವಾ ಒಂದು ಯಾವುದೋ ಒಂದು ಗಿಡಕ್ಕೆ ಮೂರು ಸರಿ ಸುತ್ತ ಬರೋದು ಅಲ್ಲಿ ಮೊದಲಿನ ಕಾಲದಾಗ ಏನಂದ್ರೆ ಒಂದು ಕಪಾಳ ಹೊಡೆದು ಬಿಡ್ತಿದ್ರು ಇಂಥದ್ ಒಂದು ಟ್ರೀಟ್ಮೆಂಟ್ ಇತ್ತು ಒಬ್ಬ ಅಂದ್ರ ಈ ರೈಲ್ವೆ ಸ್ಟೇಷನ್ ಒಳಗ ಮಾಸ್ಟರ್ ಇರ್ತಿದ್ದ ಸ್ಟೇಷನ್ ಮಾಸ್ಟರ್ ಅಲ್ಲಿ ಫೋನ್ ಮಾಡ್ತಿದ್ದ ಹೊಡಿತಿದ್ರು ಕಡಿಮೆ ಆಗ್ತಿತ್ತು ಅಂದ್ರೆ ಅರ್ಥ ಏನಂತಂದ್ರ ಒಬ್ಬ ಮನುಷ್ಯ ಅಲ್ಲಿ ಹೋಗ್ಯಾನ ಅಲ್ಲಿ ಮಂತ್ರ ಹಾಕ್ತಾನ ಮಂತ್ರ ಹಾಕಿದ್ಮೇಲೆ ನಿನ್ಗೆ ಆರಾಮ್ ಆಗ್ತದ ಈ ಮನೋಧೈರ್ಯ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಜನ ಶಾಕ್ ನಿಂದ ಸಾಯ್ತಾರಲ್ಲ ಈ ಶಾಕ್ ನಿಂದ ಸಾಯೋ ತಡೆಗಟ್ಟಲಿಕ್ಕೆ ಇಂತಹ ಅನೇಕ ವ್ಯವಸ್ಥೆಗಳು ಹಳ್ಳಿಯೂರಲ್ಲಿ ಪಟ್ಟಣಗಳಲ್ಲಿ ನಾವು ನೋಡ್ತಿವಿ ನಿಜ ಸರ್ ಈಗ ಪ್ರಥಮ ಚಿಕಿತ್ಸೆ ಮಾಡುವಾಗ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಇರೋದಿಲ್ಲ ಅಥವಾ ಪ್ರಥಮ ಚಿಕಿತ್ಸೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಅಂದರೆ ಸೀರಿಯಸ್ ವಿಷಯಗಳಲ್ಲಿ ಅಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಏನ್ ಮಾಡಬೇಕು ಸರ್ ನಮ್ಮಲ್ಲಿ ದ ಹ್ಯೂಮನ್ ಬಾಡಿ ನಮ್ಮ ದೇಹ ಏನಿದೆ ಇಷ್ಟು ಇಂಟೆಲಿಜೆಂಟ್ ಅದ ಯು ಕ್ಯಾನ್ ಬಿಲೀವ್ ಇಟ್ ಈಗ ಅದು ಯಾವ ಪೊಸಿಷನ್ ದೇ ಮಲ್ಕೋಬೇಕು ಹೆಂಗ್ ಕೊಡಬೇಕು ಹೆಂಗ್ ಮಾಡ್ಬೇಕು ಅನ್ನೋ ತಂತಾನೆ ಆಗಿಬಿಡ್ತದೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾರಾದ್ರೂ ಮೆಲ್ಕಿ ಹೊಡ್ದ್ರೆ ಹಿಂಗ ಜೋರಾಗಿ ನೀವು ಬೀಳ್ತೀರಿ ಬೇವು ಬಿಟ್ಟಾಗ ಏನಾಗ್ತದೆ ಕರೆಕ್ಟ್ ಆಗಿ ರಿಕವರಿ ಪೊಸಿಷನ್ ದಲ್ಲೇ ಓಕೆ ಅಂದ್ರೆ ಇದು ಏನಾದ್ರ ಮಾನವ ಅಂದ್ರೆ ತಾನು ಬೀಳುವಾಗ ಈಗ ಯಾರ ಇದ್ರಂತಂದ್ರೆ ಒಮ್ಮೆ ಈ ತರನೇ ಹಿಂಗೆ ಅಂದ್ರೆ ಈ ಅಂದ್ರೆ ಏನದ ನಮ್ಗೆ ಯಾರನ್ನ ಹೊರಪೆಟ್ಟಾದಾಗ ಏನಾಗ್ತದೆ ಹಣೆ ಮತ್ತು ಈಗ ನೀವು ನೀವು ಮಾಡ್ಬೇಕಾದ ಕೇಸ್ಗಳು ನೋಡ್ರಿ ಅವ್ರ ಹಂಗೆ ಮಲ್ಕೊಂಡಿರ್ತಾರ ನಿಜ ನಿಜ ಸರ್ ಹಾ ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ನೋಡ್ತಿರ್ತೀವಿ ನಾವು ಯಾಕಂದ್ರೆ ನಮಗೆ ನಾಲ್ಕು ಭಾಗಗಳಿಗೆ ಬಹಳ ಎಚ್ಚರಿಕೆಯನ್ನು ಅನ್ವಯಿಸಬೇಕು ಒಂದು ಮೆಲುಕು ಹಿಂದಿನ ಬದಿ ಮತ್ತಿದ್ರೆ ಇಲ್ಲಿ ಹೃದಯದ ಇದು ಭಾಗ ತೆಲಗ ತೆಂದ್ರೆ ಇಲ್ಲಿ ಒಂದು ಗುಳಿ ಇದೆ ಅಲ್ಲ ಇಲ್ಲಿ ಮತ್ತೆ ನಮ್ಮ ಮರ್ಮಾಂಗಗಳು ಇವು ಓಕೆ ಈ ನಾಲ್ಕಡೆ ಒಂದೊಳೆ ಏಟ್ ಬಿದ್ರ ಮನುಷ್ಯ ಅನ್ಕೌನಶಿಯಸ್ ಆಗಬಹುದು ಓಕೆ ಆಸಲಿ ಎಂಎಎಸ್ ಅಲ್ಲಿ ಕುದುರಿ ಬಿಡುತ್ತಾರೆ ಎಲ್ಲರೂ ಓಕೆ ಇಲ್ಲಿ ಬಿಡದಗೆ ಈ ನಾಲ್ಕು ಭಾಗಗಳಿಗೆ ಏಟ್ ಉಳಂಗಲ್ಲ ಅಂದ್ರೆ ಇಲ್ಲಿ ಏಟ್ ಉಳಂಗಲ್ಲ ಇಲ್ಲಿ ಏಟ್ ಉಳಂಗಲ್ಲ ಸೋ ಭಾಗಗಳಿಗೆ ದೇಹ ತಾನೇ ತಾನೇ ಆಗ್ಬಿಡುತ್ತೆ ಅಂದ್ರೆ ಯಾರು ಹೇಳೋಬೇಕಾಗಿಲ್ಲ ದೇಹಕ್ಕೆ ಪ್ರೊಟೆಕ್ಟ್ ಇನ್ ಬಾಡಿ ಪ್ರೊಟೆಕ್ಟ್ಸ್ ಇಟ್ಸೆಲ್ಫ್ ಅಂಡ್ व्हेನೇವರ್ ಹಿ ಫಾಲ್ಸ್ ಅವನು ಆ ರೀತಿಯಾಗಿ ಬಿಡ್ತಾನ ಅವನು ಅಂದ್ರೆ ತಾನು ಉಳುವ ಹಾಗೆ ಬೀಳ್ತಾನೆ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಹ್ಯೂಮನ್ ಬಾಡಿ ಅಂದ್ರೆ ಈಗ ಸಪೋಸ್ ಈಗ ರಕ್ತ ಈಗ ಕೈ ಕಟ್ ಮಾಡಿದ್ದು ಕೈ ಕಟ್ ಆಯ್ತು ಅಂತ ತಿಳ್ಕೊಂಡ್ರೆ ನಾವು ರಕ್ತ ಯಾರು ನಿಲ್ಲಿಸಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ಸ್ವಲ್ಪ ಆದ್ಮೇಲೆ ಅದು ಏಳು ನಿಮಿಷ ಹದಿನೈದು ಏಳು ನಿಮಿಷ ಆದಮೇಲೆ ಅದು ರಕ್ತ ಮುಂದೆ ರಕ್ತ ಸ್ಟಾಪ್ ಆಗಿಬಿಡುತ್ತೆ ಅಂದ್ರೆ ನೇಚರ್ ಹ್ಯಾಸ್ ಇಟ್ಸ್ ಓನ್ ವೇ ಟು ಪ್ರಿಸರ್ವ್ ದ ಲೈಫ್ ಬಟ್ ಇನ್ ಅಡಿಷನ್ ಇಫ್ ಯು ಹ್ಯಾವಿಂಗ್ ದಿಸ್ ನಾಲೆಜ್ ಯು ಜಲ್ದಿ ಅದಕ್ಕೆ ಬೇಗನೆ ಸರಿ ಆಗುವಂತೆ ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ಯಾವ ಸಂದೇಶ ಪ್ರಥಮ ಚಿಕಿತ್ಸೆ ತಿಳ್ಕೊಳ್ಳೋದು ಬೇಕಾಗಿರೋ ತಿಳ್ಕೊಳ್ಬೇಕಾಗಿರೋ ಅಗತ್ಯತೆ ಮತ್ತು ಅನಿವಾರ್ಯತೆ ಏನಿದೆ ಒಂದು ಸ್ವಲ್ಪ ವಿವರವಾಗಿ ಅವರಿಗೆ ಒಂದು ಕರೆ ಕೊಡಿ ನಮ್ದೇನಿದೆ ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬರಾದ್ರೂ ಪ್ರಥಮ ಚಿಕಿತ್ಸೆಯ ಬಗ್ಗೆ ಜ್ಞಾನ ಇರತಕ್ಕಂಥವ್ರು ಇರಬೇಕು ಅಂತ ನಮ್ದು ಉದ್ದೇಶ ಅಂದ್ರೆ ಈ ಉದ್ದೇಶವನ್ನು ಸಫಲ ಆಯ್ತು ಅಂದ್ರೆ ವೆರಿ ಹ್ಯಾಪಿ ಯಾಕಂದ್ರೆ ಪ್ರತಿಯೊಬ್ರು ಯಾಕಂದ್ರೆ ನಾವು ಏನದ ಫ್ರೀ ಇದಕ್ಕೆ ಐ ಮೀನ್ ಕ್ಲಾಸ್ಗಳು ತಗೋತೀವಿ ಹೇಳುತ್ತೀವಿ ಆದರೂ ಜನ ಇದಕ್ಕೆ ಬರ್ತಾ ಇಲ್ಲ ಅದೇನು ಫಸ್ಟ್ ಏಡ್ ನಾವೇನು ಡಾಕ್ಟ್ರ್ ಆಗೋರು ಇದ್ದೀವಿ ನಾವು ಯಾಕೆ ಮಾಡ್ಬೇಕು ಅಂತಾರೆ ಆದ್ರೆ ಇದು ಒಳ್ಳೆಯದಲ್ಲ ಯಾಕಂದ್ರೆ ಒಬ್ಬನ ಜೀಮ್ಗೂಡ್ಸ್ಬೇಕಾದ್ರೆ ಇದು ಬಹಳ ಪ್ರಮುಖವಾದಂಥ ಒಂದು ವಿಷಯ ಅಸಲಾಗಿ ಎಲ್ಲರೂ ಇದ್ರ ಬಗ್ಗೆ ಒಂದು ಜ್ಞಾನ ಪಡೆದ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಕೆಲವೊಂದ್ಸಲ ಕಾಲು ಮುರಿದಾಗ ಏನ್ ಮಾಡ್ಬೇಕು ಗೊತ್ತಿರಂಗಲ್ಲ ಕಿವಿಯಲ್ಲಿ ನೋವಾದಾಗ ಏನ್ ಮಾಡ್ಬೇಕು ಕಣ್ಣಲ್ಲಿ ಏನಾದರೂ ಹುಳ ಹೋಯ್ತು ಅಂದ್ರೆ ಏನ್ ಮಾಡಬೇಕು ಇವೆಲ್ಲ ಏನಂದ್ರೆ ಸಣ್ಣ 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 ವಿಷಯಗಳು ಅಲ್ಲಿ ಡಾಕ್ಟರ್ ಬಳಿ ಹೋಗಿ ಯು ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ ಇಟ್ ಪ್ರಿವೆಂಟ್ಸ್ ಟೋಟಲ್ ದಿಸ್ ಥಿಂಗ್ ಅವರ ಸಲಾಗಿ ಪ್ರಥಮ ಚಿಕಿತ್ಸೆ ಜ್ಞಾನ ಬಹಳ ಪ್ರಮುಖವಾದದ್ದು ಅಂತ ನನಗೆ ಅನಿಸ್ತದೆ ಮಲ್ಲಾರಾವ್ ಮಲ್ಲೆ ಅವರು ನಿಜವಾಗ್ಲೂ ಅವರು ಅವ್ರ ಹೆಸರು ಎಲ್ಲರೂ ಪ್ರತಿಯೊಬ್ಬರು ಕೇಳಿದ್ದಾರೆ ನೋಡಿರೋದು ಆದರೂ ಅವ್ರ ಹೆಸರು ಪ್ರತಿಯೊಬ್ಬರೂ ಕೇಳಿದ್ದಾರೆ ಬಡವರು ವೈದ್ಯರೆಂದೇ ಖ್ಯಾತಿ ಪಡೆದವರು ಇವತ್ತಿನ ದಿವಸ ನಮ್ಮ ಆರೋಗ್ಯ ಸಂಪದ ಕಾರ್ಯಕ್ರಮಕ್ಕೆ ಬಂದು ಪ್ರಥಮ ಚಿಕಿತ್ಸೆ ಬಗ್ಗೆ ಅತ್ಯಂತ ವಿವರವಾಗಿ ವೀಕ್ಷಕರಿಗೆಲ್ಲ ಮನಮುಟ್ಟ ಹಾಗೆ ಪ್ರತಿಯೊಂದು ವಿಷಯಗಳನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರಥಮ ಚಿಕಿತ್ಸೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್ ತಮಗೆ ದೂರದರ್ಶನ ಪರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮತ್ತು ಪ್ರಥಮ ಚಿಕಿತ್ಸೆ ಬಗ್ಗೆ ವಿವರವಾಗಿ ತಿಳಿಸಿಕೊಡೋದಕ್ಕೆ ಧನ್ಯವಾದಗಳು ಧನ್ಯವಾದಗಳು